तालूकिन हुल्लिनहळ्ळि ग्रामद हालु उत्पादकर महिळा सहकार संघद 2019-2020 सालिन सर्व सदस्यर सामान्य सभेयल्लि संघद सदस्यरु हागू निर्देशकरु सेरिदरु। ಈ ಸಭೆಯಲ್ಲಿ ಲೆಕ್ಕಪತ್ರದ ವಿಚಾರವಾಗಿ ಹಾಗೂ ಕಳೆದ 16 ವರ್ಷಗಳಿಂದಲೂ ಯಾವುದೇ ತರದ ಲಾಭಾಂಶ ದೊರೆತಿಲ್ಲ ಎಂಬುದಾಗಿ ಮಹಿಳೆಯರು ಸಭೆಯಲ್ಲಿ ಅಧಿಕಾರಿಗಳೊಂದಿಗೆ ವಾಗ್ದಾಳಿ ಕೇಳಿದರು। ಬೋನಸ್ ತುರ್ ಸರಿಯಾಗಿ ಕೊಡಕಿಲ್ಲ, ನಮಗೆ ಅನ್ಯಾಯ ಮಾಡ್ತಾರೆ, ನಮಗೆ ಆಯೋಡಿಕಲ್ಲ ಹಾಕಿಲ್ಲ ಅಂತಾರೆ, ಒತ್ತೋಗಿ ಅಟ್ಟಿಗೆ ಅಂತಾರೆ, ದಿಕ್ಕು ಬರಕಿಲ್ಲ ಅಂತಾರೆ, ಒಂದ್ ದಿನ ಹೇಳ್ತಾರೆ ಕುಡಿಸ್ತೀವಿ ಗೊತ್ತಾಯ್ತಾ ಬಾಕ್ಲತ್ತೀವಿ ನಿಮ್ಮ ಹಾಲ್ ಬೇಡಿ ಅಂತಾರೆ। ಕೆಲವು ಮಹಿಳಾ ಸದಸ್ಯರು ಸಂಘವು ಪ್ರಾರಂಭವಾಗಿ 16 ವರ್ಷಗಳಾದರೂ ಯಾವುದೇ ತರಹದ ಸವಲತ್ತುಗಳು ದೊರೆತಿಲ್ಲ, ನಮ್ಮ ಸಂಘದಲ್ಲಿ 200 ರಿಂದ 300 ಸದಸ್ಯರುಗಳಿದ್ದು ಪ್ರತಿದಿನ 800 ಲೀಟರ್ ಗಿಂತಲೂ ಅಧಿಕ ಹಾಲು ನೀಡುತ್ತಿದ್ದರು, ನಮ್ಮ ಸಂಘಕ್ಕೆ ಒಂದು ಸ್ವಂತ ಕಟ್ಟಡವಿಲ್ಲ ಎಂಬುದು ನೋವು ಎಂದು ತಿಳಿಸಿದರು। ಊರ್ಗಳೆ ಮಾಡಕ ತಿರುತ್ತವರೆ, ಈ ಹೆಂಗಸರುಗಳೆಲ್ಲ ಅವರನ್ನು ಬಯ್ಯೋದು, ಈ ಗಡಸುಗಳು ಅವರನ್ನು ಬಯ್ಯೋದು, ನಿಮ್ಮ ಕತ್ರಸ ಹಾಕ್ತೀವಿ ಅಂತೆ ಬಡಿರು ಇಂತೆ ಬಡಿರು ಅನ್ನೋದು, ಅಯ್ಯ ಅಂತೆ ಅಂತವರ ಪೋಲ್ ಪೋಲಿ ಅನ್ನೋದು ಈ ತರ ನಡೀತಾ ಗ್ರಾಮದಲ್ಲಿ। ಹುಲ್ಲನಹಳ್ಳಿ ಗ್ರಾಮದಲ್ಲಿ 14 ವರ್ಷ ಆಗದ ಹಾಲಿನ ಡೈರಿ ಬಂದಿ, ಇದು ಸ್ಕೂಲ್ ಮನೆ, ಸ್ಕೂಲ್ ಮನೆ ಆದ್ರೂ ಇಲ್ಲಿ ಏನು ಒಂದು ಜನರಲ್ ಬಾಡಿ ಮೀಟಿಂಗ್ ಇಲ್ಲ, ಸುಮ್ಮನೆ ಮೀಟಿಂಗ್ ಮೀಟಿಂಗ್ ಅಂದ್ಬಿಟ್ಟು ನಾಲ್ಕು ಜನ ಸೇರ್ಕೊಂಡು ಕೂತ್ಕೊಂಡು ಮೀಟಿಂಗ್ ಮಾಡ್ತಾವ್ರೆ ಇಲ್ಲಿ। ಇದೇನು 16 ವರ್ಷದಿಂದ ನಮಗೆ ಒಂದು ನ್ಯಾಯ ಕೊಟ್ಟಿಲ್ಲ, ಇವತ್ತು ಜನರಲ್ ಬಾಡಿ ಮೀಟಿಂಗ್ ಅಂತ ನಡೀತಾ ಇದೆ। 16 ವರ್ಷದಿಂದ ಮಿನಿ ಡೈರಿಲಿ ಏನು ಬಂದದೆ ಲೆಕ್ಕ, ಉಲ್ಲನಹಳ್ಳಿ ಡೈರಿಗೆ ಬೋನಸ್ಸೇ ಆಗ್ಬೋದು ಮತ್ತು ಹೆಚ್ಚುವರಿ ದುಡ್ಡೇ ಆಗ್ಬೋದು ಮತ್ತು ಬಡವ್ರದ್ದು ಅನುದಾನ ಆಗಿರ್ಬೋದು, ಏನೇ ಬಂದಿದ್ರು ನಮ್ಮ ಉಲ್ಲನಹಳ್ಳಿಗೆ ನ್ಯಾಯ ಕೊಡಿಸ್ಕೊಡ್ಬೇಕು। ಹಾಂ, ಇಲ್ಲ ಈ ಕಟ್ಟಡ ಅಂತ ಕೊಟ್ಟಿದ್ರೆ ಅದು ಪ್ರೂಫ್ ತೋರ್ಬೇಕು, ಇಲ್ಲ ಒಂದು ಈಗೇನಾಗತ್ತೆ ಗೊತ್ತಾ ಸರ್, ಏನಾರ ಡೈರಿ ಒಳಗೆ ಕೇಳಿದ್ರೆ ನಮ್ಮ ಸಣ್ಣ ಪುಟ್ಟಕ್ಕೆ ಬೈತಾರೆ, ಸಣ್ಣ ಪುಟ್ಟಕ್ಕೆ ಬೈತಾರೆ, ನಮ್ಗೆ ಯಾಕೆ ಬೋದರು, ನಾ ಕೇಳಿದ್ರಲ್ಲಿ ತಪ್ಪೇನಿದೆ, ನಮಗೆ ನ್ಯಾಯ ಬೇಕು। 16 ವರ್ಷದಿಂದ ಏನು ಲೆಕ್ಕ ಬಂದಿದೆ ಉಲ್ಲನಹಳ್ಳಿ ಡೈರಿಗೆ? ಅನುದಾನ ಬಂದಿರ್ಬೋದು, ಬೋನಸ್ ಬಂದಿರ್ಬೋದು, ಒಂದು ಹಾಲೊಂದು ದುಡ್ಡು ಬಂದಿದ್ದು, ಜನಕ್ಕೆ ಏನು ಸಿಕ್ಕಿದ್ದು, ಜನಕ್ಕೆ ಏನು ಕೊಟ್ಟಿಲ್ಲ, ಅದು ಮಾತ್ರ ಕುಲಂಕುಶವಾಗಿ ನಮ್ಗೆ ನ್ಯಾಯ ಬೇಕು। ಸಿ ಎಂ ತಕೋ ಹೋಗ್ಲಿ, ಹಾಂ ಬಸವರಾಜ ಬೊಮ್ಮಾಯಿ ತಕೋ ಹೋಗ್ಲಿ, ಇದು ನಮ್ಗೆ ನ್ಯಾಯ ಬೇಕು ಬೇಕು। ಇದರ ವಿಚಾರವಾಗಿ ಮಾಹಿತಿಯನ್ನು ಕೇಳಿದರೆ ಸಂಘದ ಕಾರ್ಯದರ್ಶಿ ಸುಂದರಮ್ಮನವರು ದಾಖಲೆಗಳು ಕಳೆದು ಹೋಗಿದೆ ಎಂಬುದಾಗಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದೇನೆ ಎಂದು ತಿಳಿಸಿದರು। ಹಾಗೆ ಮಾಹಿತಿ ಹಕ್ಕು ಕಾಯ್ದೆ ಅಡಿ ಮಾಹಿತಿ ಕೇಳಿದರೆ ನಮ್ಮ ಸಹಕಾರ ಸಂಘದಡಿ ಬರುವುದಿಲ್ಲ ಎಂದು ಮಾಹಿತಿ ನೀಡಿರುತ್ತಾರೆ। ಮಹಿಳಾ ಸದಸ್ಯರ ಮಾಹಿತಿಯಂತೆ ಇದು ಮಹಿಳಾ ಸಂಘವಾಗಿದ್ದು ಕಾರ್ಯದರ್ಶಿ ಸುಂದರಮ್ಮನವರ ಪತಿ ಮತ್ತು ಮಗ ಸೇರಿ ಹಾಲನ್ನು ಅಳೆಯುತ್ತಿರುವುದಾಗಿ ಮಾಹಿತಿ ನೀಡಿದ್ದಾರೆ। ಇದಕ್ಕೆಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂಬುದು ಸಂಘದ ಸದಸ್ಯರು ಆರೋಪಿಸಿದ್ದಾರೆ। ಮಹಿಳಾ ಡೈರಿಯಲ್ಲಿ ಜನಸಂಘ ಹಾಲಾಡಿಸ್ತಿದ್ರು, ಅವ್ರ ಗಂಡ ಹೆಂಡತಿ ಮಗ ಹೆಂಗ್ ಮಾಡ್ತಿದ್ರು ಇಲ್ಲಿ ಗಂಟ ಬರ್ಬೇಡಿ ಅಂತ ಹೇಳೋರು ಇವರು ಗಂಡ ಜವರ್ನಾಯ್ಕ ಜವರ್ನಾಯ್ಕ ಅವ್ರ ಗಂಡ ಹೆಂಡತಿ ಅವ್ರ ಮಗನೇ ಹೇಳಿಸ್ತಿದ್ದು ಅವ್ರ ಗಂಡಸ್ರು ಅಲ್ವಾ, ಈಗ ಗಂಡಸ್ರು ಇವ್ರ ಮಾತಾಡ್ಬೇಡಿ ಅಂದ್ರೆ ಅವನೇ ಗಂಡಸಲ್ಲ ಏನ್ ಸಾ, ಅವ್ರೇನ್ ಮಾಡಿರೋದು, ಅವರೇ ಸಂಬಳ ತಗೊಂಡಿರೋದು 20% ಲೆಕ್ಕನ ಅವರೇ ತಗೊಂಡಿರೋದು, ಈಗ ವೈಕಳಕ್ ಬಂದದ 47,000 ಅದ 33,000 ಕೊಟ್ಟವ್ರೆ ನಮ್ಗೆ 16 ವರ್ಷದಿಂದ ಅವ್ರ ಅಕೌಂಟ್ ಕಡೆ ಎಲ್ಲ ಪರೀಕ್ಷೆ ಮಾಡ್ಬೇಕು ನಮ್ಮ ನ್ಯಾಯ ಮತ್ತೆ ಮಹಿಳಾ ಸಂಘ ಆಗಿರೋದ್ರಿಂದ ಅವರ ಕಾರ್ಯದರ್ಶಿ ಅವರ ಯಜಮಾನ್ ಮತ್ತೆ ಅವ್ರ ಮಗ ಬಂದು ಹಾಲಾಡಿಸ್ತವ್ರೆ ಅಂತ ಕಂಪ್ಲೇಂಟ್ ಆಯ್ತು, ಮಗ ಮತ್ತೆ ಅವರ ಯಜಮಾನ್ರು ಬಂದು ಹಾಲಾಡಿಸ್ತವ್ರೆ, ಲೇಡೀಸ್ ಮಾತ್ರ ಅವಾಗ ಅವ್ರ ಜವನ್ ಹೆಂಗ್ ನೋಡ್ತಿದ್ರು ನಮ್ಮ ಯಜಮಾನ್ರು ಸ್ವಲ್ಪ ಬರ್ರಿ
ತಕೊಂಡು ಅವ್ರು ಹೇಳ್ದನ್ನ ನಾವು ಕೇಳಲಿಲ್ಲ. ಇದು ಡೈರಿ ಒಂದು ಪೀಡ್ಸ್ ವ್ಯಾ ತಕೊಂಡು ಅಲ್ಲ ಪುಸ್ತಕ ಬಂದಿರ್ತಾವ ಪೀಡ್ಸ್ ಇದು ಈ ಸಿಸ್ವಾರ ಸ್ಕೂಲ್ ಇದು ಡೈರಿ ಅಲ್ಲ ಮನೆಯವರೆಲ್ಲ ಜಗಳ ಬರ್ತಾರೆ ಹಿಂದೆ ಮುಂದೆ ಬೈತಾರೆ ಅವರೆಲ್ಲ ಬೈಯಂಗಿಲ್ಲ ಅಷ್ಟೇ ಸರ್ ನಮ್ದು ಮಾತು ನಾವು ಏನು ಜಾಸ್ತಿ ಮಾತ್ರ ಅವ್ರದ್ದು ನಮ್ಗೆ ಏನು ಸಮಸ್ಯೆ ಇಲ್ಲ ಊರಿನ ಗ್ರಾಮಸ್ಥರು ಮಾತನಾಡಿದರು. ಸಂಬಂಧಪಟ್ಟ ಅಧಿಕಾರಿಗಳು ಹಾಲಿನ ಉತ್ಪಾದಕರ ಸಂಘಕ್ಕೆ ನ್ಯಾಯ ದೊರಕಿಸಿಕೊಡಬೇಕೆಂದು ಸಂಘದ ಸದಸ್ಯರು ಕೇಳಿಕೊಂಡಿದ್ದಾರೆ. ನನ್ನ ಹೆಸರು ಅಂದಾನಿ ನಾಯಕ್ ಅಂತ ಹೇಳಿ ಗ್ರಾಮ ಪಂಚಾಯತ್ ಅವರು. ಇಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ 15 ವರ್ಷದಿಂದ ಮಹಿಳಾ ಹಾಲು ಒಕ್ಕೂಟ ಹುಲ್ಲನಹಳ್ಳಿ ಗ್ರಾಮದಲ್ಲಿ ಇದ್ದು ನಮ್ಮ ಮಹಿಳೆ ಸದಸ್ಯರು ಅವರ ಪ್ರಾಬ್ಲಮ್ ಏನಂದರೆ 15 ವರ್ಷದಿಂದ ಸರಿಯಾಗಿ ಆಡಿಟ್ ವರದಿನ ಕೊಟ್ಟಿಲ್ಲ ಮತ್ತು ಸರಿಯಾಗಿ ನಿರ್ದೇಶಕರುಗಳನ್ನ ಆಯ್ಕೆ ಮಾಡ್ಕೋತಾ ಇಲ್ಲ. ಆಮೇಲೆ ಅವರು ಇಷ್ಟ ಬಂದವರಂಥವ್ರನ್ನ ನಿರ್ದೇಶಕರನ್ನ ಆಯ್ಕೆ ಮಾಡ್ಕೋತಾರೆ. ಆ ನಿರ್ದೇಶಕರಲ್ಲಿ ಅವ್ರು ಇಷ್ಟ ಬಂದವರಂಥ ಅಧ್ಯಕ್ಷರನ್ನ ಆಯ್ಕೆ ಮಾಡ್ಕೋತಾರೆ. ಜೊತೆಗೆ ತಿಂಗಳಲ್ಲಿ ಸರಿಯಾಗಿ ನಮ್ಮನ್ನು ಜನರಲ್ ಬಾಡಿ ಮೀಟಿಂಗ್ ಆಗಲಿ ಇಲ್ಲ ಸಾಮಾನ್ಯ ಸಭೆಗಳಲ್ಲಿ ಇನ್ನೊಂದು ಅಲ್ಲಿ ಸರಿಯಾಗಿ ನಮ್ಮನ್ನು ಆಹ್ವಾನ ಮಾಡಲ್ಲ ಅಂತೇಳಿ ನಿರ್ದೇಶಕರ ಹಾಗೂ ಸದಸ್ಯರ ಪ್ರಾಬ್ಲಮ್ಮು. ಈ ಪ್ರಾಬ್ಲಮ್ಮ ನಾವು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷರ ಗಮನಕ್ಕೂ ಹಾಗೂ MD ಅವ್ರ ಹತ್ರನೂ ಹೋಗಿ ಗಮನಕ್ಕೂ ತಂದಿದ್ದೀವಿ. ಜೊತೆಗೆ ಹುಣಸೂರು ನಮ್ಮ AR ಅವ್ರ ಹತ್ರನೂ ಹೋಗಿ ಈ ಕಂಪ್ಲೇಂಟ್ ಎಲ್ಲನೂ ಲಾಡ್ಜ್ ಮಾಡಿದ್ದೀವಿ. ಆದರೆ ಈಗ ಮೊನ್ನೆ ತಾನೇ ಒಂದು ಟಿವಿ News 1 ಕನ್ನಡದಲ್ಲಿ ಈ ಸುದ್ದಿ ಪ್ರಸಾರ ಆಗಿ MD ಎಲ್ಲ ವಿಚಾರಕ್ಕೆ ಬಂದಾಗ ಮೇಲಧಿಕಾರಿಗಳನ್ನು ಸಾಮಾನ್ಯ ಸಭೆಗೆ ಕಳಿಸಿರ್ತಾರೆ. ಮಹಿಳೆಯರು ತಮ್ಮ ಆಹ್ವಾನಗಳನ್ನು ಹೇಳ್ಕೊಂಡಿರ್ತಾರೆ. ಈಗ ಸೆಕ್ರೆಟ್ರಿಯವರು ಇಷ್ಟು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಇವ್ರ ಪ್ರಾಬ್ಲಮ್ಮು. ಸೆಕ್ರೆಟ್ರಿಯವರು ನಾವು ಯಾವುದೇ ಕಾರಣಕ್ಕೂ ಅಷ್ಟು ದುರ್ಬಳಕೆ ಮಾಡಿಲ್ಲ, ಇನ್ನೊಂದು ಏನು ಮಾಡಿಲ್ಲ ಅಂತ ಅವ್ರ ಪ್ರಾಬ್ಲಮ್. ಆ ಪ್ರಾಬ್ಲಮ್ನ ತೀರ್ಸೋಕ್ಕೋಸ್ಕರನೇ ಅಧಿಕಾರಿಗಳು ಬಂದು ಈ ಸಭೆಯಲ್ಲಿ ಅಧಿಕಾರಿಗಳು ಯಾವುದೇ ಕಾರಣದ ನಿರ್ಣಯಗಳನ್ನ ತಗೊಳ್ಳಿಲ್ಲ. ಅದರಿಂದ ಮತ್ತೆ ಸಭೆ ಗೊಂದಲ ಆಯಿತು. ಅದರಿಂದ ದಯಮಾಡಿ ಇದಕ್ಕಿಂತ ಮೇಲಂತ ಅಧಿಕಾರಿಗಳು ಬಂದು ಈ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದಂಥ ಏನು ಸಮಸ್ಯೆ ಇದೆ ಅದನ್ನ ಬಗೆಹರಿಸಬೇಕಂತ ನಮ್ಮ ಹುಲ್ಲೇನಹಳ್ಳಿ ಗ್ರಾಮಸ್ಥರಲ್ಲಿ ಮನವಿ. ಹಾಗೂ ಇದೇ ಸಮಸ್ಯೆನ ಮತ್ತೆ ಹುಟ್ಟಾಕೊಂಡು ಹೋಗ್ತಾ ಇದ್ದರೆ ಏನಾಗುತ್ತೆ ನಾಳೆ ದಿನ ಅದು ದೊಡ್ಡ ಇದಕ್ಕೆ ಅನಾಹುತ ಆಗುತ್ತೆ. ಅದರಿಂದ ದಯಮಾಡಿ MD ಆಗಲಿ ಹಾಲು ಡೈರಿ ಅಧ್ಯಕ್ಷರಾಗಲಿ ನಮ್ಮ ಹಾಲು ಮತ್ತು ಮೈಸೂರು ಮತ್ತು ಜಿಲ್ಲಾ ಅಧ್ಯಕ್ಷರಾಗಲಿ ಬಂದು ಗಮನ ತಂದು ಈ ವಿಚಾರವನ್ನು ಬಗೆಹರಿಸಬೇಕಂತೇಳಿ ಈ ಕಳಕಳಿಯ ಮೂಲಕ ಪ್ರಾರ್ಥಿಸಿಕೊಳ್ಳುತ್ತೇವೆ.